नमस्कार नम बेंगळूरिगे स्वागत नानु चैत्रराज ರೈತರು ಇವತ್ತು ಮತ್ತೊಮ್ಮೆ ರಸ್ತೆಗೆ ಇಳಿದಿದ್ರು ಹೈವೇಗೆ ತಡೆ ಆಗಿದ್ದು ಕೇವಲ 10 ನಿಮಿಷ ಅಷ್ಟೇ ಅಷ್ಟರಲ್ಲಿ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟಿತ್ತು ಎರಡೂ ಕಡೆ ನಡೆದ ಹೈವೇ ಬ್ಲಾಕ್ ಗೆ ವಾಹನ ಸವಾರರು ಪರದಾಡಿದ್ರು ಹಾಗಾದ್ರೆ ಎಲ್ಲೆಲ್ಲಿ ರಸ್ತೆ ತಡೆ ನಡೆಯಿತು ಏನೇನಾಯಿತು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ मटमट मध्यान रस्ते अन्नदात बेंगलूरु वाहन सवाररिगे तट्टु ट्राफिक बिसि देहली रैतर होराट बेंबलिसि नडेद हेद्दारी तडे प्रतिभटने सिलिकॉन सिटिय एरडू भागदल्लि नडेयितु ओंदु यलहंकदल्लि मत्तोंदु बिडदियल्लि यलहंकदल्ली हेद्दारी तडे होराटक्के रैत मुखंड कुरुबूरु शांतकुमार नेतृत्व कोट्रु मध्याह्न 12क्के रैतरु दोड्डबळ्ळापुर हागू हिंदूपुर हेद्दारिगे इळितिद्दंते ट्राफिक जाम उंटायितु खाकी मातिगे बग्गद प्रतिभटनाकाररन्न पोलीसरु वशक्के पडेदरु हेद्दारी संचारक्के अवकाश माडिकोट्रु रैतरु तम्म हक्कुगळन्न ಕೇಳಲಿಕ್ಕೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಯಾರು ಕೂಡ ತೊಂದರೆ ಕೊಡಬಾರದು ಅನ್ನುವಂತ ವಿಚಾರ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಚಳವಳಿಯನ್ನು ಮಾಡ್ತಾ ಇದ್ದೀವಿ ಅತ್ತ ಬಿಡದಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸೇರಿದ್ದ ರೈತರು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದರು 10 ನಿಮಿಷ ಕಾಲ ಮಾತ್ರ ಪ್ರತಿಭಟನೆಗೆ ಅವಕಾಶ ನೀಡಲಾಗಿತ್ತು ಈ ವೇಳೆ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟಿತು ಟ್ರಾಫಿಕ್ ನಲ್ಲಿ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಂಡಿತ್ತು ಇತ್ತ ವಾಟಾಳ್ ನಾಗರಾಜ್ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ವಿಭಿನ್ನ ಹೋರಾಟ ಮಾಡಿದ್ರು ಪಿಕಾಸಿ ಹಿಡಿದು ರಸ್ತೆ ಅಗೆದು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಇಡಿ ರಾಜ್ಯ ದೇಶದ ಎಲ್ಲ ರೈತರ ಪರವಾಗಿ ನಾವಿದ್ದೇವೆ ರೈತರ ಪರವಾಗಿ ನಾವಿದ್ದೇವೆ ಕರ್ನಾಟಕದಲ್ಲಿ ಮೊದಲಿನಿಂದಲೂ ರೈತರ ಪರವಾಗಿ ಹೋರಾಟ ಮಾಡುತ್ತಾ ಇದ್ದೇವೆ ಈಗಲೂ ರೈತರ ಪರವಾಗಿ ನಾವು ತೀವ್ರವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ ಬೆಂಗಳೂರು ಸುತ್ತ ರೈತರ ಹೆದ್ದಾರಿ ತಡೆ ಹೋರಾಟ ಅಷ್ಟೊಂದೇನೂ ಯಶಸ್ವಿಯಾಗಲಿಲ್ಲ 10 ನಿಮಿಷಗಳಲ್ಲೇ ಬೆಂಗಳೂರು ಸಂಪರ್ಕಿಸುವ ರಸ್ತೆಗಳು ಸಹಜ ಸ್ಥಿತಿಯತ್ತ ಮರಳಿತು ನ್ಯೂಸ್ 18 ಕನ್ನಡ ಬೆಂಗಳೂರು ಇವತ್ತು ಹೈವೇ ಬಂದ್ ನಿಂದ ಬೆಂಗಳೂರಿಗೆ ಟ್ರಾಫಿಕ್ ಬಿಸಿ ತಟ್ಟಿತು ನಾಳೆ ಕೂಡ ಬೆಂಗಳೂರಿನ ವಾಹನ ಸವಾರರಿಗೆ ಟ್ರಾಫಿಕ್ ಜಾಮ್ ಕಿರಿಕಿರಿ ಕಟ್ಟಿಟ್ಟ ಬುತ್ತಿ ನೆಲಮಂಗಲದ ದಾರಿಯಲ್ಲಿ ಹೋಗೋರಂತು ಮುಂಜಾನೆಯೇ ಬೆಂಗಳೂರು ಬಿಡೋದು ಉತ್ತಮ ಯಾಕಂದ್ರೆ ನಾಳೆ ಬೃಹತ್ ಕುರುಬರ ಸಮಾವೇಶ ಇರುತ್ತೆ ನಾಳೆ ಕುರುಬ ಸಮುದಾಯದ ಎಸ್ಟಿ ಮೀಸಲಾತಿ ಫೈಟ್ ನಾ ಕ್ಲೈಮ್ಯಾಕ್ಸ್ ಕಾಗಿನೆಲೆಯಿಂದ ಪಾದಯಾತ್ರೆ ಮೂಲಕ ಬೆಂಗಳೂರಿಗೆ ಬಂದಿರೋ ಕುರುಬರು ನಾಳೆ ಮಾದಾವರ ಬಳಿಯ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಮನೆಗೊಬ್ಬ ರಾಯಣ್ಣ ಸಮಾವೇಶಕ್ಕೆ ಬಾರಣ್ಣ ಅಂತ ಕಾಗಿನೆಲೆ ಶ್ರೀಗಳು ಕರೆಕೊಟ್ಟಿರೋದ್ರಿಂದ ಸುಮಾರು 10 ಲಕ್ಷ ಮಂದಿ ಕುರುಬರು ನಾಳಿನ ಸಮಾವೇಶದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಈ ಸಮಾವೇಶಕ್ಕೆ ಜನ ಇವತ್ತು ಜೇನುಗೂಡಿನಂತೆ ಈಗಾಗಲೇ ಬೆಂಗಳೂರಿಗೆ ಆಗಮಿಸುತ್ತಾ ಇರತಕ್ಕಂತದ್ದನ್ನು ನೋಡಿದಾಗ ನಾಳೆ ಇದು ಬೀರೇಶ್ವರನ ಜಾತ್ರೆ ಆಗುತ್ತೆ ಅಂತಕಂತ ಯಾವುದೇ ಸಂದೇಹವಿಲ್ಲ ಅಂತಕಂತ ಮಾತನ್ನ ಹೇಳಕ ಇಷ್ಟಪಡುತ್ತೇನೆ ಕುರುಬ ಸಮಾವೇಶಕ್ಕೆ ಬೃಹತ್ ವೇದಿಕೆ ಆಸನಗಳ ವ್ಯವಸ್ಥೆ ಸಿದ್ಧವಾಗಿದೆ ಸಮಾವೇಶದ ಸುತ್ತಮುತ್ತಲ ಪ್ರದೇಶಗಳನ್ನು ಶೃಂಗಾರ ಮಾಡಲಾಗಿದೆ ಸಮಾವೇಶಕ್ಕೆ ಬರುವ ಜನರಿಗಾಗಿ ಊಟ ತಿಂಡಿಯ ವ್ಯವಸ್ಥೆ ಮಾಡಲಾಗ್ತಿದೆ 15 ಲಕ್ಷ ರೊಟ್ಟಿ 60,000 ಲೀಟರ್ ಮೊಸರು ಸೇರಿದಂತೆ ವಿವಿಧ ಖಾದ್ಯಗಳನ್ನು ತಯಾರಿಸಲಾಗ್ತಿದೆ ಸಮಾವೇಶದಿಂದ ನಾಳೆ ಬೆಂಗಳೂರಿಗರಿಗೆ ಟ್ರಾಫಿಕ್ ಬಿಸಿ ತಟ್ಟೋದು ಗ್ಯಾರಂಟಿ ಬೆಂಗಳೂರಿನಿಂದ ನೆಲಮಂಗಲ ಮಾರ್ಗವಾಗಿ ಹೋಗೋರು ಮುಂಜಾನೆ 6 ಗಂಟೆಯೊಳಗೆ ಬೆಂಗಳೂರು ಬಿಡೋದು ಉತ್ತಮ ಇನ್ನೊಂದು ಕಡೆ ಟ್ರಾಫಿಕ್ ಕಂಟ್ರೋಲ್ ಮಾಡಲು ಪೊಲೀಸರು ಕೂಡ ತಯಾರಿ ಮಾಡುತ್ತಿದ್ದಾರೆ ಪೊಲೀಸ್ ಅವರು ಸುಮಾರು 2000 men and officers ನಾವು ಡಿಪ್ಲಾಯ್ ಮಾಡಿದೀವಿ ನಮ್ಮ ಎಸ್ಪಿಸ್ ಅಡಿಷನಲ್ ಎಸ್ಪಿಸ್ ಇದ್ದಾರೆ ಡಿಎಸ್ಪಿಸ್ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಒಂದು ಸುಮಾರು ಒಂದು ವ್ಯವಸ್ಥೆ ಮಾಡಿ ಇದನ್ನ
ಒಂದು ಚೆನ್ನಾಗಿ ಕರೆಕ್ಟಾಗಿ ನಿಯಂತ್ರಿತವಾಗಿ ನಡೆಸಬೇಕಕ್ಕೆ ನಾವು ಎಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ। ಇಷ್ಟು ದಿನ ಸಾಮಾನ್ಯ ಜನರು ಗಂಡನಿಂದ ಮಾನಸಿಕ ಕಿರುಕುಳ, ವರದಕ್ಷಿಣೆ ಕಿರುಕುಳ, ಹಲ್ಲೆ ಅಂತ ಪೊಲೀಸರ ಹತ್ರ ದೂರು ಕೊಡ್ತಾ ಇದ್ರು। ಆದರೆ ಈಗ ಮಹಿಳಾ ಐಪಿಎಸ್ ಅಧಿಕಾರಿಯೇ ಹಲ್ಲೆ ವರದಕ್ಷಿಣೆ ಕಿರುಕುಳ ಆರೋಪದ ಅಡಿ ಗಂಡನ ವಿರುದ್ಧ ದೂರು ಕೊಟ್ಟಿದ್ದಾಳೆ। ಬೆಂಗಳೂರಿನ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್ನ ಎಸ್ಪಿ ಆಗಿರೋ ಮಹಿಳಾ ಐಪಿಎಸ್ ಆಫೀಸರ್ ವರ್ತಿಕಾ ಕಟಿಯಾರ್ ತನ್ನ ಪತಿ ಐಎಫ್ಎಸ್ ಅಧಿಕಾರಿಯಾಗಿರೋ ನಿತಿನ್ ಸುಭಾಷ್ ಹಾಗೂ ಅವರ ಕುಟುಂಬದವರ ವಿರುದ್ಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ। ವರದಕ್ಷಿಣೆ ಕಿರುಕುಳ ನೀಡಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ। ಪೊಲೀಸರು ಐಎಫ್ಎಸ್ ಅಧಿಕಾರಿ ನಿತಿನ್ ಸುಭಾಷ್ ಹಾಗೂ ಅವರ ಕುಟುಂಬದ ವಿರುದ್ಧ ವರದಕ್ಷಿಣೆ, ಹಲ್ಲೆ, ಜೀವ ಬೆದರಿಕೆ ಆರೋಪದಡಿ ಎಫ್ಐಆರ್ ದಾಖಲಿಸಿದ್ದಾರೆ। ಪ್ರಕರಣ ದಾಖಲಿಸಿಕೊಂಡಿರುವ ಕಬ್ಬನ್ ಪಾರ್ಕ್ ಪೊಲೀಸರು ಈ ಪ್ರಕರಣವನ್ನು ದೆಹಲಿಗೆ ವರ್ಗಾಯಿಸಿದ್ದಾರೆ। ಬೆಂಗಳೂರಿನ ನಾಡಪ್ರಭುವಿನ ಬೃಹತ್ ಪ್ರತಿಮೆ ದೆಹಲಿಯಲ್ಲಿ ನಿರ್ಮಾಣ ಆಗ್ತಾ ಇದೆ। ಇದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ತಲೆ ಎತ್ತಲಿರುವ ಕೆಂಪೇಗೌಡರ ಬೃಹತ್ ಪ್ರತಿಮೆ। ಅಂದು ಸರ್ದಾರ್ ಪಟೇಲ್ ಪ್ರತಿಮೆ ತಯಾರಿಸಿದ ತಂಡವೇ ಕೆಂಪೇಗೌಡರ ಸ್ಟ್ಯಾಚ್ಯೂ ನಿರ್ಮಾಣವನ್ನ ಮಾಡುತ್ತಿದೆ। ಸಿದ್ಧಗೊಳ್ತಿದೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ, ಕಲಾವಿದ ರಾಮ್ ಸುತಾರ್ ಕೈಚಳಕದಲ್ಲಿ ನಿರ್ಮಾಣ। ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಬೃಹತ್ ಪ್ರತಿಮೆ ಮತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಹೆರಿಟೇಜ್ ಸೆಂಟರ್ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ। ಇದಕ್ಕಾಗಿ ದೆಹಲಿಯ ಪ್ರಸಿದ್ಧ ಕಲಾವಿದ ರಾಮ್ ಸುತಾರ್ ನೇತೃತ್ವದ ತಂಡ ಪ್ರತಿಮೆ ರೂಪಿಸುತ್ತಿದೆ। ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ತಯಾರಿಸಿರುವುದು ಇದೇ ತಂಡ। 108 ಅಡಿ ಎತ್ತರದ ಕೆಂಪೇಗೌಡ ಪ್ರತಿಮೆ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಿ, 18 ಅಡಿ ತಳಪಾಯ ಹಾಗೂ 90 ಅಡಿಯ ಮೂರ್ತಿಯನ್ನ ಒಳಗೊಂಡ ಒಟ್ಟು 108 ಅಡಿ ಎತ್ತರದ ಪ್ರತಿಮೆ ರೂಪುಗೊಳ್ಳುತ್ತಿದೆ। ಈ ಬೃಹತ್ ಪ್ರತಿಮೆಯನ್ನ 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಿದೆ। ಸದ್ಯ ಕೆಂಪೇಗೌಡರ ಥರ್ಮಾಕೋಲ್ ಪ್ರತಿಮೆಯ ಕಾರ್ಯ ನಡೆದಿದೆ, ನಂತರ ಸಿಮೆಂಟ್ ಕೋಟಿಂಗ್, ಅದಾದ ಮೇಲೆ ಕಂಚಿನ ಕೋಟಿಂಗ್ ಆಗಲಿದೆ ಎಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಪ್ರತಿಮೆ ನಿರ್ಮಾಣ ಕಾರ್ಯ ಪರಿಶೀಲಿಸಿದರು। ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಅಂತಾರಾಷ್ಟ್ರೀಯ ನಗರ ಇವತ್ತು ಇಡೀ ದೇಶದಲ್ಲೇ ಬಹಳ ವೇಗದಲ್ಲಿ ಬೆಳೀತಿರುವಂಥ ಈ ನಗರ ಅವರು ಕೊಟ್ಟಂಥ ಕೊಡುಗೆಗೆ ಒಂದು ಗೌರವ ಸಲ್ಲಿಸುವಂಥದ್ದು ನಮ್ಮ ನಾಡಿನ ಒಂದು ಕರ್ತವ್ಯ ಆಗಿದೆ। ಈ ದಾರಿಯಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ। CNC ಮಷಿನ್ನ ಉಪಯೋಗಿಸಿ ಈ ಒಂದು ಮಾಡೆಲ್ನ ತುಂಬ ಚೆನ್ನಾಗಿ ಮಾಡಿದರೆ ಇದೆಲ್ಲ ಆಗಲಿಕ್ಕೆ ಅವರೇ ಹೇಳಿದಾಗೆ ಇನ್ನೂ ಒಂದು 9-10 ತಿಂಗಳುಗಳ ಕಾಲ ಬೇಕಾಗುತ್ತೆ। ಇದೆಲ್ಲವನ್ನು ಕೂಡ ಸೇರಿಸಿ ಅದನ್ನು ಅಸೆಂಬಲ್ ಮಾಡಿ ಅದನ್ನು ಆ ಜಾಗದಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಒಂದು ವರ್ಷ ಕಾಲದ ನಂತರದಲ್ಲಿ ಖಂಡಿತ ಇದು ಸಾಕಾರಗೊಳ್ಳಲಿಕ್ಕೆ ರೆಡಿ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟು। ಬೆಂಗಳೂರನ್ನ ಕಟ್ಟಿದ ಕೆಂಪೇಗೌಡರ ಇತಿಹಾಸವನ್ನ ಜಾಗತಿಕ ಮಟ್ಟದಲ್ಲಿ ಸಾರಿ ಹೇಳಲು ಸರ್ಕಾರ ಈ ಯೋಜನೆ ಮೂಲಕ ಮುಂದಾಗಿದೆ। ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ। ಇವರು ಬಿಲ್ಡಿಂಗ್ ಹತ್ತೋಕ್ಕೂ ಸೈ, ಕಟ್ಟಡದಿಂದ ಕಟ್ಟಡಕ್ಕೆ ಹಾರೋಕ್ಕೂ ರೆಡಿ, ನಾವು ಪುರುಷರಿಗೆ ಏನ್ ಕಮ್ಮಿ ಇಲ್ಲ ಅಂತ ಈ ಮಹಿಳಾ ಪಡೆ ರೆಡಿ ಆಗಿದೆ। ಕ್ಲಿಷ್ಟಕರ ತರಬೇತಿ ಪಡಿತಾ ಇರೋ ಈ ಮಹಿಳಾ ತಂಡ ಯಾವುದೇ ರಫ್ ಅಂಡ್ ಟಫ್ ಪರಿಸ್ಥಿತಿ ಎದುರಿಸಲು ರೆಡಿಯಾಗಿದೆ। ಹಾಗಾದ್ರೆ ಆ ಪಡೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ। ಕರುನಾಡಿನ ರಕ್ಷಣೆಗೆ ಲೇಡಿ ಟೀಮ್, ಮಹಿಳಾ ಕಮಾಂಡೋ ಫೋರ್ಸ್ ರೆಡಿ। ಉಗ್ರರ ವಿರುದ್ಧ ಸಮರ, ಒತ್ತೆಯಾಳುಗಳ ರಕ್ಷಣೆ, ಕಟ್ಟಡಗಳ ಹೈಜಾಕ್ ವೇಳೆ ಆಪರೇಷನ್, ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವುದು ಕೇವಲ ಪುರುಷರ ಕೈಲಿ ಮಾತ್ರ ಸಾಧ್ಯ ಆಗ್ತಿತ್ತು. ಆದರೆ ಇನ್ಮುಂದೆ ಶಸ್ತ್ರಸಜ್ಜಿತ ಮಹಿಳಾ ಟೀಮ್ ಕೂಡ ಈ ಎಲ್ಲಾ ಕಾರ್ಯಾಚರಣೆ ನಡೆಸಲಿದೆ. ಅದಕ್ಕೆ ರೆಡಿಯಾಗಿರೋದೇ ಈ ಮಹಿಳಾ ಗರುಡ ಕಮಾಂಡೋ ಟೀಮ್. ಈ ಲೇಡಿ ಕಮಾಂಡೋ ಫೋರ್ಸ್ನಲ್ಲಿ 16 ಮಂದಿ ಮಹಿಳೆಯರಿದ್ದಾರೆ. ಇವರಿಗೆ ರಾಜ್ಯದ ಆಂತರಿಕ ಭದ್ರತಾ ವಿಭಾಗದಿಂದ ಅತ್ಯುತ್ತಮ ತರಬೇತಿ ನೀಡಲಾಗ್ತಿದೆ. ಈ ತರಬೇತಿ ಪುರುಷರಷ್ಟೇ ಕಠಿಣವಾಗಿದೆ.
ಹೊಸೂರು ರಸ್ತೆಯ ಕೂಡ್ಲು ಗೇಟ್ ಬಳಿ ಈ ವಿಶೇಷ ತರಬೇತಿ ನೀಡಲಾಗುತ್ತಿದ್ದು ರಾಜ್ಯದ ಆಂತರಿಕ ಭದ್ರತೆಗೆ ಸವಾಲು ಎದುರಾದಾಗ ಫೀಲ್ಡ್ಗೆ ಇಳಿಯಲು ಈ ಮಹಿಳಾ ತಂಡ ಸನ್ನದ್ಧವಾಗಿದೆ. ಕೇವಲ ಪುರುಷರ ಯಾಕೆ ಮಹಿಳೆಯರು ಕೂಡ ಯಾಕೆ ಮಾಡಬಾರ್ದು ಅಂತ ಮತ್ತೆ ಅದರಿಂದ ನಾವು ಪ್ರಾರಂಭ ಮಾಡಿ ಕೆಲವೇ ದಿನದಲ್ಲಿ ನಾವು ನೋಡ್ತಾ ಇದ್ವಿ ಮಹಿಳೆಯರ ಗುರಿನೂ ಚೆನ್ನಾಗಿದೆ ಏಮ್ ವೆಪನ್ ಮತ್ತು ವೆಪನ್ ಹ್ಯಾಂಡ್ಲಿಂಗ್ ಅವ್ರದ್ದು ಚೆನ್ನಾಗಿದೆ ದೆನ್ ವೆಪನ್ ಸ್ಟ್ರಿಪ್ಪಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮತ್ತು ದೇ ಆರ್ ವೆರಿ ವೆಲ್ ಮೋಟಿವೇಟೆಡ್. ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರೋ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನೇ ಈ ಪಡೆಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ತಂಡದ ಮಹಿಳೆಯರಿಗೆ 30 ವರ್ಷ ವಯಸ್ಸಿನವರೆಗೆ ಗರುಡ ಫೋರ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ನೀಡಲಾಗಿದೆ. ಈ ಮಹಿಳಾ ಗರುಡ ಕಮಾಂಡೋ ತಂಡಕ್ಕೆ ತರಬೇತಿ ನೀಡ್ತಾ ಇರೋದು ಹಾಗೆ ಈ ತಂಡದ ನೇತೃತ್ವ ವಹಿಸಿರೋದು ಐಎಸ್ಟಿಯ ಎಸ್ಪಿ ಮಧುರಾ ವೀಣಾ. ಇವ್ರಿಗೆ 30 ವರ್ಷಕ್ಕೆ ವಯೋನಿವೃತ್ತಿ, ಕಮಾಂಡೋಸ್ಗೆ 32-33 ವರ್ಷಕ್ಕೆ ಇನ್ನು ಸ್ಪೀಡ್ ಬರೋದಿಲ್ಲ. ಸೊ ಈ ಒಂದು ಹಂತ ಹಂತವಾಗಿ ಇವ್ರಿಗೆ ಈ ಟ್ರೈನಿಂಗ್ ಕೊಡ್ತಾ ಹೋದರೆ ಸೊ ಅವರನ್ನು ನೋಡಿ ಯಾರು ಪೊಲೀಸ್ ಇಲಾಖೆಗೆ ಸೇರ್ತಾರಲ್ಲ ಅವ್ರಿಗೂ ಒಂದು ಸ್ಫೂರ್ತಿ ಬರಬೇಕು, ಉತ್ಸಾಹ ಬರಬೇಕು, ನಾನು ಇಂಥ ಕೆಲಸ ನಾನು ಮಾಡಬೇಕು ಅಂತ. ಇನ್ನೊಂದು ವಿಶೇಷ ಅಂದ್ರೆ ಮಹಿಳಾ ಕಮಾಂಡೋ ಪಡೆಯನ್ನ ಸನ್ನದ್ಧಗೊಳಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಯನ್ನ ನಮ್ಮ ಕರ್ನಾಟಕ ಪಡೆದುಕೊಂಡಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ, ಬ್ರೇಕ್ ಆಗ್ತೇನೆ. ಕೆಳಗೆ ತೂರಿದ್ರೆ ಖಾಸಗಿ ಶಾಲೆಗಳು ರಂಗೋಲಿ ಕೆಳಗೆ ತೂರ್ತಾ ಇವೆ. ಈ ಸಾಲಿನ ಶೈಕ್ಷಣಿಕ ವರ್ಷವೇ ಮುಗಿದಿಲ್ಲ. ಆಗಲೇ ರಾಜಧಾನಿ ಬೆಂಗಳೂರಿನ ಖಾಸಗಿ ಶಾಲೆಗಳು ಮುಂದಿನ ವರ್ಷದ ಅಡ್ಮಿಷನ್ ಭಜನೆ ಮಾಡ್ತಿವೆ. ಇದರಿಂದ ಪೋಷಕರು ಮತ್ತೆ ಕಂಗಾಲಾಗಿದ್ದಾರೆ. ಕೂಸು ಹುಟ್ಟುವ ಮುನ್ನವೇ ಕುಲಾವಿ, ಖಾಸಗಿ ಶಾಲೆಗಳಿಂದ ಹೊಸ ವಸೂಲಿ. ಸರ್ಕಾರಿ ಖಾಸಗಿ ಶಾಲೆಗಳ ಶುಲ್ಕ ಕಡಿತ ಮಾಡಿದ್ರಿಂದ ಖಾಸಗಿ ಶಾಲೆಗಳು ಮತ್ತೊಂದು ರೀತಿಯಲ್ಲಿ ವಸೂಲಿಗೆ ಇಳಿದಿದೆ. ಈ ವರ್ಷದ ಶುಲ್ಕದ ಜೊತೆ ಮುಂದಿನ ವರ್ಷದ ಅಡ್ಮಿಷನ್ ಫೀಸ್ ಪಡೆಯೋಕೆ ಮಾಸ್ಟರ್ ಪ್ಲಾನ್ ಮಾಡಿವೆ. ನಿಮ್ಮ ಮಕ್ಕಳ ಮುಂದಿನ ವರ್ಷದ ಅಡ್ಮಿಷನ್ ಮಾಡಿಸಿ ಈ ವರ್ಷದ ತರಗತಿ ಮುಂದುವರಿಸಿ ಅಂತಿವೆ. ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಗಳೇ ಈ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿವೆ, ಪೋಷಕರಿಗೂ ಮೆಸೇಜ್ ಕಳಿಸ್ತಿವೆ. ನಮಗೆ ತುಂಬಾ ಮೆಸೇಜಸ್ ಬರ್ತಾ ಇದೆ. ಈಗ ನೆಕ್ಸ್ಟ್ ವರ್ಷಕ್ಕೆ ಏನದು ಏನು ಅಡ್ಮಿಷನ್ಸ್ ಬೇಕೋ ಅವರು ಕಳೆದ ಸಾಲಿನಲ್ಲಿ ಪೂರ್ತಿ ಹಣ ಅಂದರೆ ಏನದು ಫೀಸನ್ನ ಒಂದು 100% ಫೀಸ್ನ ಕಟ್ಟಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದು ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೋಲಿಸಿದಂತೆ ಆಗಿದೆ. 4 ತಿಂಗಳು ಬಾಕಿ ಇರುವಾಗಲೇ ಈ ಖಾಸಗಿ ಶಾಲೆಗಳು ಮುಂದಿನ ವರ್ಷದ ಬಗ್ಗೆ ಚಿಂತೆ ಮಾಡ್ತಿವೆ. ಖಾಸಗಿ ಶಾಲೆಗಳ ಈ ನಡೆಯಿಂದ ಮಕ್ಕಳ ಪೋಷಕರು ಸಂಕಷ್ಟಕ್ಕೀಡಾಗಿದ್ದಾರೆ. 2021-22ಕ್ಕೆ ಮತ್ತೆ ಎಲ್ಲ ಖಾಸಗಿ ಶಾಲೆಗಳು ಫೀಸ್ ಅನ್ನ ಪೇ ಮಾಡಬೇಕು, ಅಡ್ಮಿಷನ್ಸ್ ನ ಓಪನ್ ಮಾಡ್ತಾ ಇದೀವಿ ಅನ್ನೋ ಒಂದು ಮೆಸೇಜ್ಗಳನ್ನ ಪೇರೆಂಟ್ಸ್ಗೆ ಅಂದ್ರೆ ಪೋಷಕರಿಗೆ ಕಳಿಸ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾದಂತ ಸರಿ ಇದೆ ಅನ್ನೋದು ಪೋಷಕರಲ್ಲಿ ಗೊಂದಲ ಸೃಷ್ಟಿಯಾಗ್ತಿದೆ. ಖಾಸಗಿ ಶಾಲೆಗಳ ಈ ಹೊಸ ಆಟಕ್ಕೆ ಕಂಗಾಲಾಗಿರೋ ಪೋಷಕರು ಮತ್ತೆ ಸರ್ಕಾರಕ್ಕೆ ಮೊರೆ ಇಟ್ಟಿದ್ದಾರೆ. ಈ ಬಗ್ಗೆ ಖಾಸಗಿ ಶಾಲೆಯವರು ಹೇಳೋದೇ ಬೇರೆ. ಕೆಲವು ಪ್ರತಿಷ್ಠಿತ ಶಾಲೆಗಳು ಬೆಂಗಳೂರಿನಲ್ಲಿ ಮತ್ತೆ ರಾಜ್ಯದ ಕೆಲವು ಕಡೆ ದೊಡ್ಡ ದೊಡ್ಡ ಶಾಲೆಗಳು ಅವರೀಗಾಗಲೇ ಮುಂದಿನ ವರ್ಷದ ಅಡ್ಮಿಷನ್ಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇದಕ್ಕೆ ಸರ್ಕಾರ ಈ ವರ್ಷದ್ದೇ ಅಕಾಡೆಮಿಕ್ ಕ್ಯಾಲೆಂಡರ್ ಕೊಡದಲೇ ಮುಂದಿನ ವರ್ಷದ ಅಕಾಡೆಮಿಕ್ ಕ್ಯಾಲೆಂಡರ್ ಅಂತೂ ಕನಸಿನ ಮಾತು. ಸರ್ಕಾರ ಇನ್ನೂ ಕೂಡ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನ್ನ ಘೋಷಣೆ ಮಾಡಿಲ್ಲ. ಸೊ ಹಾಗಾಗಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಘೋಷಣೆ ಆಗೋವರೆಗೂ ಕೂಡ ಹೊಸ ಅಡ್ಮಿಷನ್ಗಳನ್ನ ಯಾವುದೇ ಶಾಲೆಗಳು ಮಾಡ್ಕೋಬಾರ್ದು. ಅದು ಮಾಡ್ಕೊಂಡಿದ್ರೆ ಅದು ಇಲ್ಲೀಗಲ್ಲು. ಕೆಲವು ಪ್ರತಿಷ್ಠಿತ ಶಾಲೆಗಳು ಯಾರ್ಯಾರು ಶ್ರೀಮಂತರುಗಳು ಹೊಸ ಅಡ್ಮಿಷನ್ಗೆ ಅಪ್ಲಿಕೇಶನ್ ತಗೊಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತವ್ರಿಗೆಲ್ಲ ಕೂಡ ವಸೂಲು ಮಾಡ್ತಾ ಇದ್ದಾರೆ. ಈ ಎಲ್ಲಾ ಗೊಂದಲಗಳಿಂದ ಮಕ್ಕಳ ಪೋಷಕರು ಆತಂಕದಲ್ಲಿದ್ದಾರೆ. ಹೀಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಿದೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ, ಸ್ಮಾಲ್ ಬ್ರೇಕ್ ಆಗ್ತದೆ. ಈ ಚಿಕಿತ್ಸೆ ಪೇಟೆಂಟ್ ಪಡೆದಿರುವ ಕ್ಯಾನ್ಸರ್ ತಜ್ಞ ವಿಂಗ್ ಕಮಾಂಡರ್ ಬೆಂಗಳೂರಿನ ಡಾಕ್ಟರ್ ವಿಸಿ ವಶಿಷ್ಠ ಬಳಿ ಚಿಕಿತ್ಸೆ ಪಡೆಯಲು ದೇಶ ವಿದೇಶಗಳಿಂದಲೂ ಬರ್ತಾರೆ. 20 ವರ್ಷಗಳ ಕಾಲ ವಾಯುಸೇನೆಯಲ್ಲಿದ್ದ ಡಾಕ್ಟರ್ ವಿಸಿ ವಶಿಷ್ಠ ಸ್ವಯಂ ನಿವೃತ್ತಿ ನಂತರ ಸಂಶೋಧನೆಯಿಂದ ರೂಪಿಸಿದ ವಿಶೇಷ ಚಿಕಿತ್ಸೆ ಇದು. ಶಸ್ತ್ರಚಿಕಿತ್ಸೆ ಇಲ್ಲದೆ ಎಂಆರ್ಐ ಮಾದರಿಯ ಯಂತ್ರದ ಮೂಲಕ ಚಿಕಿತ್ಸೆ ಮಾಡುವ ವಿಧಾನವನ್ನು ಕಂಡುಕೊಂಡಿದ್ದಾರೆ. ವಿದ್ಯುತ್ ಆಯಸ್ಕಾಂತೀಯ ತರಂಗ ಹಾಯಿಸುವ ಮೂಲಕ ಕ್ಯಾನ್ಸರ್ ಗಡ್ಡೆ ಕರಗಿಸಲಾಗುತ್ತೆ. ಈಗಾಗಲೇ ಕ್ಯಾನ್ಸರ್ನಿಂದ ಬಳಲುವ ದೇಶದ ಗಣ್ಯರು ಸೇರಿದಂತೆ 36 ದೇಶಗಳಿಂದ ಬೆಂಗಳೂರಿಗೆ ಬಂದು ಚಿಕಿತ್ಸೆ ಪಡೆದಿದ್ದಾರೆ. ಈ ಪ್ರಯೋಗದಲ್ಲಿ ವಿಂಗ್ ಕಮಾಂಡರ್ ಕ್ಯಾನ್ಸರ್ ತಜ್ಞ ವೈದ್ಯ ಡಾಕ್ಟರ್ ವಿಜಿ ವಸಿಷ್ಠ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಭಾರತ, ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಪೇಟೆಂಟ್ ಕೂಡ ಪಡೆದಿದ್ದಾರೆ.
ಈ ಚಿಕಿತ್ಸೆಯಿಂದ ಒಂದೂವರೆ ವರ್ಷಕ್ಕಿಂತ ಬದುಕುವವರು 5 ವರ್ಷಕ್ಕೂ ಹೆಚ್ಚು ಕಾಲ ಜೀವಿಸುತ್ತಾರೆ. ಈ ಟ್ರೀಟ್ಮೆಂಟ್ ಇಂದ ನಮ್ಮ ಸರ್ವೈವಲ್ ಪೇಷಂಟ್ ಗೆ ಇದು ಟ್ರೀಟ್ಮೆಂಟ್ ಅಂದ್ರೆ ಈ ರೇಡಿಯೋ ಫ್ರೀಕ್ವೆನ್ಸಿಯಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಪ್ರಾಬ್ಲಮ್ಸ್ ಆಗಲ್ಲ, ಸ್ಲೋಲಿ ಪೇಷಂಟ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ನೋಡಿದ್ರೆ $2,00,000 ಆ್ಯಂಡ್ 14 ತಿಂಗಳು, ಆ್ಯಂಡ್ ಇಲ್ಲಿ ಇರೋದು $5,000, ಆ್ಯಂಡ್ ಪೇಷಂಟ್ 5 ವರ್ಷಕ್ಕಿಂತ ಜಾಸ್ತಿ ಇರ್ತಾರೆ. ಮ್ಯಾಕ್ಸಿಮಮ್ ಇವಾಗ ತನಕ 15 ಇಯರ್ಸ್ ಇದೆ, ಬಟ್ ಇದಾದಮೇಲೆ ನಾವು ಹೋಗ್ತಾ ಇರ್ತೀವಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಈ ಟೆಕ್ನಾಲಜಿನ ಪೇಟೆಂಟ್ ಮಾಡಿದ್ದೀವಿ ಇಂಡಿಯಲ್ಲಿ, ಯು ಎಸ್ ಅಲ್ಲಿ ಆ್ಯಂಡ್ ಗ್ಲೋಬಲಿ ಹರ ಜಾಗದಲ್ಲಿ ಪೇಟೆಂಟ್ ಆಗಿದೆ. ಸೊ ಬೇರೆ ಯಾರು ಶುರು ಮಾಡೋಕ್ಕಾಗಲ್ಲ. ಅಲ್ಲಿ 30% ಆಫ್ ಪೇಷಂಟ್ಸಲ್ಲಿ ಅವ್ರದ್ದು ನಾಟ್ ಓನ್ಲಿ ಸರ್ವೈವ್ ಮಾಡಿದ್ರು ಬಟ್ ವಾಪಸ್ ಕೆಲಸಕ್ಕೆ ಹೋದವರು. ಲೈಕ್ ನಮ್ಮ ಒಂದು ENT ಸರ್ಜನ್ ಇದ್ದ ನಮ್ಮ ಅವ್ರು ಬಂದಿದ್ರು ಟ್ರೀಟ್ಮೆಂಟ್ಗೋಸ್ಕರ, ಅವ್ರು 6 ಮಂತ್ಸಲ್ಲಿ ವಾಪಸ್ ಅವ್ರ ಕ್ಲಿನಿಕ್ ಹೋದ್ರು ಅಂಡ್ ಅವ್ರು ಆಪರೇಷನ್ ಮಾಡ್ತಿದ್ರು ಬೇರೆ ಪೇಷಂಟ್. SBF ಹೆಲ್ತ್ ಕೇರಿಗೆ ಹೋಗಿ ಅಲ್ಲಿಗೆ ಹೋಗಿ ಡಾಕ್ಟ್ರು ವಸಿಷ್ಠ ಅವ್ರನ್ನ ಮೀಟ್ ಮಾಡಿದೆ. ಆ ವಸಿಷ್ಠ ಅವ್ರ ಡಾಕ್ಟ್ರು ಮೀಟ್ ಮಾಡಿದ್ಮೇಲೆ ಅವರೇ ಹೇಳಿದ್ರು ಬಾ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. 25 ದಿವಸ ಟ್ರೀಟ್ಮೆಂಟ್ ಆಯಿತು. ತಿರ್ಗಾ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಆಮೇಲೆ ಅವತ್ತು ಹೇಳಿದ್ರು ಇನ್ನೊಂದು ಸ್ವಲ್ಪ ಇದೆ ಅಂತ. ಆಮೇಲೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಹಂಗೆ ಹಂಗೆ ಕಡಿಮೆ ಆಯ್ತಾ ಬಂತು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.